ಕೇಂದ್ರ ಸರ್ಕಾರದಿಂದ ಪರಿಹಾರ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು 5 ತಿಂಗಳಲ್ಲಿ 2 ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಇವತ್ತಿನವರೆಗೂ ಕೇಂದ್ರ ಸರ್ಕಾರ ಮೀಟಿಂಗ್ ಕೂಡ ಮಾಡಿಲ್ಲ ಅಂತೇಳಿ ಆಕ್ರೋಶವನ್ನು ಅವರು ಹಾಕಿದರು. 1 ರೂಪಾಯಿ ಕೂಡ ಬಿಡುಗಡೆ ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಇವತ್ತು ಹಾವೇರಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. 35,000 ಕೋಟಿ ಬೆಳೆ ನಷ್ಟ ಆಗಿದೆ. 18,171 ಕೋಟಿ ಪರಿಹಾರವನ್ನು ನಾವು ಕೇಳಿದ್ದೀವಿ. ಇವತ್ತಿನವರೆಗೂ ಮೀಟಿಂಗ್ ಮಾಡಿಲ್ಲ, 1 ರೂಪಾಯಿ ಕೂಡ ಬಿಡುಗಡೆ ಮಾಡಿಲ್ಲ ಅಂತ ಆಕ್ರೋಶವನ್ನು ಬೇಸರವನ್ನು ಹೊರಹಾಕಿದರು. ಸೊ ನಾವು ಕಳೆದ 5 ತಿಂಗಳಲ್ಲಿ 2 ಮೆಮೊರಾಂಡಮನ್ನು ಕೊಟ್ಟಿದ್ದೀವಿ. ಆದರೆ ಇವತ್ತಿನವರೆಗೂ ಕೇಂದ್ರ ಸರ್ಕಾರದಿಂದ ಇದುವರೆಗೂ ಒಂದೇ ಒಂದು ಮೀಟಿಂಗ್ ಮಾಡಿಲ್ಲ ಅಂತೇಳಿ ಬೇಸರವನ್ನು ಹೊರಹಾಕಿದರು. ಜೊತೆಗೆ BJPಯ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕಿದರು. ರಾಜ್ಯ BJPಯ ನಾಯಕರ ವಿರುದ್ಧ ಏನೇನೋ ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಆದರೆ ರೈತರ ಪರವಾಗಿ ಏನು ಕೆಲಸ ಮಾಡ್ತಾ ಇಲ್ಲ ಅವರು ಅಂತೇಳಿ. ಸೊ ಸಾಕಷ್ಟು ಸಮಸ್ಯೆ ಇದೆ. ಈ ಬಾರಿ ನಿರೀಕ್ಷೆ ಮಾಡುವಷ್ಟು ಮಳೆ ಆಗಿಲ್ಲ, ಹಾಗಾಗಿ ಸಮಸ್ಯೆ ಇದೆ. ಆ ಸಮಸ್ಯೆಗೆ ಪರಿಹಾರ ಬೇಕು ಅಂತಂದರೆ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಆ ಬೇಡಿಕೆಯ ವಿಚಾರವಾಗಿ ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ಸಭೆಯನ್ನು ಮಾಡಿಲ್ಲ ಅಂತೇಳಿ. 18,171 ಕೋಟಿಯನ್ನು ನಾವು ಪರಿಹಾರವಾಗಿ ಕೇಳಿದ್ದೀವಿ, ಆದರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಆಗಿಲ್ಲ, ಏನೂ ಆಗಿಲ್ಲ ಅಂತ ಬೇಸರವನ್ನು ಹೊರಹಾಕಿದ್ರು. ಏನಾಗಿದ್ದಾರೆ ಕೇಳಪ್ಪ, ಇಲ್ಲಿ ವರ್ಣಾ ಕ್ಷೇತ್ರಕ್ಕೆ 2,000 ರೂಪಾಯಿ ಕೊಟ್ಟಿರೋ ನೀವು ಬರೆದು ಬಿಟ್ಟಿರೋದು ಹಂಗಂತ ಪತ್ರಿಕೆಯವರು ಅಂದ್ರೆ ನೀನಲ್ಲ ಪತ್ರಕರ್ತ, 2,000 ರೂಪಾಯಿ ಕೋಟಿ ಕೊಟ್ಟಿದ್ದೀವ ಈಗ ಇಡೀ ವರ್ಣಕ್ಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1,334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.